ಅನೇಕ ಹಿಂದುತ್ವವಾದಿಗಳಿಗೆ ಮೋಸವಾಗ್ತಾ ಇದೆ. ಬಿಜೆಪಿಯಲ್ಲಿ ಪಕ್ಷ ಅಂದ್ರೆ ತಾಯಿ, ತಾಯಿ ಕತ್ತನ್ನೇ ಹಿಸ್ಕುತ್ತಿದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ ಈಶ್ವರಪ್ಪ. ಎಲ್ಲರೂ ಕರೆ ಮಾಡಿ ನೀವು ಸ್ಪರ್ಧಿಸಬೇಕು ಅಂತ ನಂಗೆ ಹೇಳ್ತಿದ್ದಾರೆ ನನ್ನ ಬೆಂಬಲಿಗರು. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ನೀಡ್ತಿದ್ದಾರೆ ಈ ವಿಚಾರವಾಗಿ. ಸ್ಪರ್ಧೆ ಮಾಡೇ ಮಾಡ್ತೀನಿ, ಹಿಂದೆ ಸರಿಯೋ ಮಾತೇ ಇಲ್ಲ. ಪಕ್ಷದಲ್ಲಿ ಅನೇಕ ಹಿಂದುತ್ವವಾದಿಗಳಿದ್ದಾರೆ, ಅವ್ರನ್ನ ತುಳಿತಿದ್ದಾರೆ ಯಡಿಯೂರಪ್ಪನವರು. ಪಕ್ಷ ಅಂದ್ರೆ ತಾಯಿ ಅನ್ಕೊಂಡಿದ್ದಾರೆ, ತಾಯಿ ಕತ್ತನ್ನ ಹಿಸುಕ್ತಿದ್ದಾರಂಥವ್ರು. ಎಲ್ಲರೂ ಕರೆ ಮಾಡಿ ನೀವು ಸ್ಪರ್ಧಿಸ್ಬೇಕು ಶಿವಮೊಗ್ಗದಿಂದ ಅಂತ ನನಗೆ ಒತ್ತಡ ಹೇರ್ತಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಆರಗ ಜ್ಞಾನೇಂದ್ರ ಹಾಗೂ ಕೆಲವರು ಭೇಟಿಗೆ ಬಂದಿದ್ರು. ನನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಈ ನಿರ್ಧಾರ ಮಾಡಿದ್ದಲ್ಲ ನಾನು. ಪಕ್ಷದಲ್ಲಿ ಅನೇಕ ಹಿಂದುತ್ವವಾದಿಗಳಿಗೆ ಮೋಸವಾಗ್ತಾ ಇದೆ. ಯಡಿಯೂರಪ್ಪ ಕುಟುಂಬದ ಹಿಡಿತದಲ್ಲಿ ರಾಜ್ಯ ಬಿಜೆಪಿ ಸಿಲುಕಿಕೊಂಡಿದೆ. ಹೆತ್ನಾಳರನ್ನ ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿಲ್ಲ? ಸಿಟಿ ರವಿ ಒಕ್ಕಲಿಗ ಪ್ರಮುಖ ನಾಯಕರು ಅವ್ರನ್ನ ಯಾಕೆ ಮಾಡಲಿಲ್ಲ? ಆರಗ ಜ್ಞಾನೇಂದ್ರ ಹಾಗೂ ಕೆಲವರು ಭೇಟಿಗೆ ಬಂದಿದ್ರು. ಹೌದು, ನನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ, ಅಸಮಾಧಾನ ಇದೆ, ಹಾಗಂತ ಮಾತ್ರ ನಾನು ಸ್ಪರ್ಧೆ ಮಾಡ್ತಿಲ್ಲ. ಶೋಭಾ ಕರಂದ್ಲಾಜೆ ವಿರುದ್ಧ ಗೋಬ್ಯಾಕ್ ಅಭಿಯಾನವನ್ನು ಮಾಡಿದ್ರು. ಯಾಕೆ ಸಿಟಿ ರವಿಗೆ ಟಿಕೆಟ್ ಕೊಡಿಸ್ತಿಲ್ಲ? ಈಶ್ವರಪ್ಪ ಪ್ರಶ್ನೆ ಮಾಡ್ತಿದ್ದಾರೆ. ಯಡಿಯೂರಪ್ಪಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸರಣಿ ಪ್ರಶ್ನೆಗಳನ್ನು ಮಾಡ್ತಾ ಇರುವಂಥದ್ದು. ಗೋಬ್ಯಾಕ್ ಅಭಿಯಾನವನ್ನು ನಡೆಸಿದ್ರು ಕೂಡ ಶೋಭಾ ಕರಂದ್ಲಾಜೆ ಅವ್ರಿಗೆ ಅಲ್ಲಿ ಬಿಟ್ಟು ಬೇರೆ ಕಡೆ ಟಿಕೆಟ್ ಕೊಡಿಸಿದ್ರು. ಆಯಿತು, ಮಂಗಳೂರಿನಲ್ಲಿ ಯಾಕೆ ಸಿಟಿ ರವಿ ಕೊಡಿಸ್ಲಿಲ್ಲ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಯತ್ನಾಳ್ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ ಅಥವಾ ಯಾರರ ವಿರುದ್ಧವಾಗಿ ಗುಡುಗಬೇಕು ಅಂದರೆ ಸರಾಗಟವಾಗಿ ಅವರು ಯಾರು ತಪ್ಪು ಮಾಡಿದ್ರು ಅಥವಾ ಯಾರ ವಿರುದ್ಧವಾಗಿ ಮಾತನಾಡಬೇಕು ಅಂದರೂ ಭಯ ಪಡದೆ ಮಾತನಾಡ್ತಾರೆ ಯತ್ನಾಳ್ ಅವರು. ಅಂಥವ್ರಿಗೆ ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಲಿಲ್ಲ? ಒಕ್ಕಲಿಗ ಪ್ರಮುಖ ನಾಯಕರು ಸಿ ಟಿ ರವಿ ಅವ್ರಿಗೆ ಯಾಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಲಿಲ್ಲ? 6 ತಿಂಗಳು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಯಾಕೆ ಖಾಲಿ ಇಟ್ಟಿದ್ರು? ಯಾಕಂದರೆ ಯಡಿಯೂರಪ್ಪನವ್ರು ಡಿಮ್ಯಾಂಡ್ ಇಟ್ಟಿದ್ರು, ತನ್ನ ಮಗನಿಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಹಾಗಾಗಿ ಹೈಕಮಾಂಡ್ ಅಳೆದು ತೂಗಿ ಕೊನೆಗೆ ಎಲೆಕ್ಷನ್ ಹತ್ರ ಬಂತು. ಯಡಿಯೂರಪ್ಪನವ್ರನ್ನ ಸೈಡಿಗಿಟ್ಟರೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಏನಾಯ್ತು ರಾಜ್ಯದಲ್ಲಿ ಗೊತ್ತು. ಹೀಗಾಗಿ ಅವ್ರ ಮಗನಿಗೆ ಕೊಟ್ಟರು. ಯತ್ನಾಳಿಗೆ ಕೊಡ್ಬೋದಿತ್ತು, ಸಿ ಟಿ ರವಿ ಕೊಡ್ಬೋಗಿತ್ತು. ಅದು ಬಿಡಲಿ, ಲೋಕಸಭಾ ಚುನಾವಣೆಯನ್ನು ಗಮನಿಸೋದಾದರೆ ಅಭ್ಯರ್ಥಿಗಳನ್ನು ಶೋಭಾ ಕರಂದ್ಲಾಜೆ ಅವ್ರಿಗೆ ಗೋಬ್ಯಾಕ್ ಶೋಭಾ ಅನ್ನೋ ಅಭಿಯಾನ ನಡೆಸಿದ್ರು ಕೂಡ ಶೋಭಾ ಕರಂದ್ಲಾಜೆ ಅವ್ರಿಗೆ ಟಿಕೆಟ್ನ ಬೆಂಗಳೂರಿನಲ್ಲಿ ಕೊಡಿಸಿದ್ರು. ಅಲ್ಲಿ ಬಿಟ್ಟು ಆ ಜಾಗದಲ್ಲಿ ಅದೇ ಮಂಗಳೂರಿಂದ ಸಿ ಟಿ ರವಿಯವರು ಆಕಾಂಕ್ಷಿಯಾಗಿದ್ದರು, ಪ್ರಬಲ ಆಕಾಂಕ್ಷಿಯಾಗಿದ್ದರು. ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದರು, ಜೊತೆಗೆ ಜನರ ಬೆಂಬಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಗಾಗಿ ಪ್ರಜಾ ಟಿವಿ ಕನ್ನಡ .com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ನಿಮ್ಮ ಬೆರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.